ಬಿಜೆಪಿ ಹೀನಾಯ ಪ್ರದರ್ಶನಕ್ಕೆ ಬಿ.ಎಲ್. ಸಂತೋಷ್ ಕಾರಣನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಡವಟ್ಟೇನು ಬಿ.ಎಲ್. ಸಂತೋಷ್ ಕಡೆ ಎಲ್ಲರೂ ಬೊಟ್ಟು ಮಾಡ್ತಿರೋದೇಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಿಜೆಪಿ ಭಾರತೀಯ ಜನತಾ ಪಕ್ಷ नरेंद्र मोदी अमित शाह योगी आदित्यनाथ जे पी नड्डा ಎಲ್ಲರೂ ಕೂಡ ಬಂದು ರಾಜ್ಯವನ್ನ ಕಬ್ಜಾ ಮಾಡ್ತೀವಿ ಬಿಜೆಪಿಯನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರ್ತೀವಿ ಟಾರ್ಗೆಟ್ 150 ಅದೆಷ್ಟು ಜನ ಮಾತಾಡ್ತಿದ್ರು ಮೊದಲ ಪಟ್ಟಿ ಅಭ್ಯರ್ಥಿಗಳ ಪಟ್ಟಿ 189 ಕ್ಷೇತ್ರ 180 ಕ್ಷೇತ್ರ ಅನ್ಕೋತೀನಿ ರಿಲೀಸ್ ಆದಾಗ ನಮಗೆ ಇಷ್ಟು ಸಾಕು ರಿಸಲ್ಟ್ ಮಾಡೋಕ್ಕೆ ನಾವು ಇದರಲ್ಲೇ 150 ಮಾಡ್ಬಿಡ್ತೀನಿ ಅಂತ 150 ರಿಸಲ್ಟ್ ಮಾಡ್ತೀವಿ ಅನ್ಕೊಂಡಿದ್ರು ಬಿಜೆಪಿಯವರು ತುಂಬಾ ಜನ ಆ ತರ ಮಾತಾಡಿದ್ರು ಕೂಡ ಜನ ಒಂದು ಸಲ ಮನ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ತೀರ್ಸಾಕ್ಬಿಡ್ತಾರೆ ಅಂತ ಒಂದಷ್ಟು ಜನ ಯಡ್ಡಿಯೂರಪ್ಪನವರು ವಿಜಯೇಂದ್ರ ಅವರು ಕಾರಣ ಬಿಜೆಪಿ ಸೋಲಿಗೆ ಅಂತ ಹೇಳ್ತಾರೆ. ಏನು ಮಾಡ್ತಾರೆ ಯಡ್ಡಿಯೂರಪ್ಪ ಅವರು ಪಾಪ? ಅನವಶ್ಯಕವಾಗಿ ಯಡ್ಡಿಯೂರಪ್ಪ ಅವರ ಮೇಲೆ ದೂಷಿಸೋದು ವಿಜಯೇಂದ್ರ ಅವರ ಮೇಲೆ ದೂಷಿಸೋದ್ರಿಂದ ಏನು ಪ್ರಯೋಜನ? ನಿಜವಾದ ಕಾರಣ ಏನು, ಪಕ್ಷ ಎಡವಿದ್ದಲ್ಲಿ ಹೈಕಮಾಂಡ್ ಎಡವಿದ್ದಲ್ಲಿ ಅಂತ ನೋಡ್ತಾ ಹೋದಾಗ ಈಗ ಎಲ್ಲರಿಗೂ ರಿಯಲೈಸ್ ಆಗ್ತಿರೋದು, ಸಾಕಷ್ಟು ಚರ್ಚೆಗಳು ನಡೀತಾ ಇರೋದು ಬಿ.ಎಲ್. ಸಂತೋಷ್ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ.ಎಲ್. ಸಂತೋಷ್ ತಮ್ಮ ಸರ್ವಾಧಿಕಾರಿತನ ಧೋರಣೆಯಿಂದ ಬಿಜೆಪಿಯನ್ನು ಮಣ್ಣು ಮುಗಿಸಿದ್ರು ಅನ್ನೋ ಚರ್ಚೆ ನಡೀತಾ ಇದೆ. ಅನವಶ್ಯಕವಾಗಿ ಬಿಜೆಪಿಯ ಎಲ್ಲ ಆಡಳಿತದಲ್ಲಿ ಮೂಗು ತೋರಿಸೋದು, ತೆರೆ ಹಿಂದಿನ CM ನಾನೇ ಅಂತ ಸರ್ವಾಧಿಕಾರಿಯಾಗಿ ಮೆರೆದ್ರು ಬಿ.ಎಲ್. ಸಂತೋಷ್. ಯಡ್ಯೂರಪ್ಪನವರು CM ಆಗಿದ್ದಾಗ ಅವರನ್ನು ಅಧಿಕಾರದಿಂದ ಅಂದರೆ ಕೆಳಗಿಳಿಸೋದು, CM ಆಗಿದ್ದಾಗ 2 ವರ್ಷ ತಳ್ಳಿಬಿಟ್ರೆ ಏನೋ ಮುಗಿದೋಗ್ತಿರಲಿಲ್ಲ, ಬಿಜೆಪಿಯನ್ನು ಮುಳುಗೋಗ್ತಿರಲಿಲ್ಲ. ಈಗಿರುವಂಥ ಹೀನಾಯ ಸ್ಥಿತಿ ಅಂತೂ ಖಂಡಿತವಾಗ್ಲೂ ಇರ್ತಿರಲಿಲ್ಲ. ಯಡ್ಯೂರಪ್ಪ ಅವ್ರನ್ನ ಕಂಪ್ಲೀಟ್ ಮಾಡೋಕ್ಕೆ ಬಿಡಬೇಕಿತ್ತು ಒಂದು. ಮತ್ತೊಂದು ಕಡೆ ಯಡ್ಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಪದೇ 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 ಬಾಯಿಗೆ ಬಂದಂತೆ ಮಾತಾಡಿದ್ದು, ಮುರುಗೇಶ್ ನಿರಾಣಿ ವಿರುದ್ಧ ಯತ್ನಾಳ್ ಮಾತಾಡಿದ್ದು, ಸಾಕಷ್ಟು ಚರ್ಚೆಗಳು. ಮತ್ತೊಂದು ಕಡೆ ಯಾವ ಹಂತದಲ್ಲಿ ಕೂಡ ನಿಗಮ ಮಂಡಳಿಗಳಾಗಿರ್ಬೋದು, ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಎಲ್ಲದರಲ್ಲಿ ಮೂಗನ್ನು ತೂರಿಸೋದು, ಇವೆಲ್ಲದರ ಹಿಂದೆ ಬಿ.ಎಲ್. ಸಂತೋಷ್ ಕೈವಾಡ ಇದೆ ಅನ್ನೋ ಆರೋಪಗಳು, ಚರ್ಚೆಗಳು ನಡೀತಾ ಇದೆ. ಮತ್ತೊಂದು ಕಡೆ ಗುಜರಾತ್ ಫಾರ್ಮುಲಾವನ್ನು ಕರ್ನಾಟಕಕ್ಕೆ ತರ್ತೀನಿ, ಕರ್ನಾಟಕಕ್ಕೆ ಸೂಟ್ ಆಗಲ್ಲ ಅಂತ ತುಂಬ ಜನ ಹೇಳ್ತಿದ್ರು, ಆದರೆ ತಂದರು. ಬಿಜೆಪಿ ಅವರು ಮಣ್ಣು ಮುಕ್ಕಿದ್ರು. ಅದರ ಹಿಂದೆ ಕೂಡ ಬಿ.ಎಲ್. ಸಂತೋಷ್. ಯಡ್ಯೂರಪ್ಪ ಮತ್ತು ಬಿಜೆಪಿ ಒಂದು ಲಿಸ್ಟನ್ನು ಕಳಿಸಿದ್ರೆ ತನ್ನದೇ ಲೆಕ್ಕಾಚಾರದಲ್ಲಿ ಬಿ.ಎಲ್. ಸಂತೋಷ್ ಮತ್ತೊಂದು ಲಿಸ್ಟನ್ನು ಕಳಿಸ್ತಾ ಇದ್ರು. ಇಂತಿಂಥವರು ಸಚಿವರಾದರೆ ಇಂಥ ಸಮಸ್ಯೆಗಳು, ಇಂತಿಂಥವ್ರಿಗೆ ಟಿಕೆಟ್ ಕೊಟ್ಟರೆ ಇಂಥ ಸಮಸ್ಯೆಗಳು, ಹೀಗಾಗಿ ಬದಲಾಗಬೇಕು. ಏಕಮೇವ ವ್ಯಕ್ತಿಯಾಗಿ ಬಿ.ಎಲ್. ಸಂತೋಷ್ ತೆಗೆದುಕೊಂಡಂಥ ಕಠಿಣ ನಿರ್ಧಾರಗಳು, ಅದನ್ನು ನಂಬಿ ಮೋಸ ಹೋದಂಥ ಮೋದಿ ಮತ್ತು ಅಮಿತ್ ಶಾ. ಕಾಂಗ್ರೆಸ್ ಮತ್ತು JDSನ ಸಾಕಷ್ಟು ನಾಯಕರು ಪದೇ ಪದೇ ಹೇಳ್ತಿದ್ರು, ಬಿ.ಎಲ್. ಸಂತೋಷ್ಗೆ ಚುನಾವಣಾ ರಾಜಕೀಯ ಗೊತ್ತಿಲ್ಲ, ಪಕ್ಷ ಸಂಘಟನೆ ನಿಜ ಒಳ್ಳೆ ಪಕ್ಷ ಸಂಘಟನಾ ಚತುರ, ಆದರೆ ಮತದಾರನ ಸೆಳೆಯೋದ್ರಲ್ಲಿ ಕಷ್ಟ, ರಾಜಕೀಯವನ್ನು ರಾಜಕೀಯ ಥರದಲ್ಲೇ ಮಾಡಬೇಕು, ಹೀಗಾಗಿ ಬಿ.ಎಲ್. ಸಂತೋಷ್ ಹೇಳುವುದ್ರು. ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿ ಅವರನ್ನು CM ಮಾಡಿದ ಮೇಲೆ ಕೂಡ ಬಸವರಾಜ ಬೊಮ್ಮಾಯಿ ಅವರನ್ನು ರಬ್ಬರ್ ಸ್ಟ್ಯಾಂಪ್ ರೀತಿಯಲ್ಲಿ ಬಳಸ್ಕೊಂಡಿದ್ದು ಬಿ.ಎಲ್. ಸಂತೋಷ್. ಬಸವರಾಜ ಬೊಮ್ಮಾಯಿಗೆ ಹೈಕಮಾಂಡ್ ಜೊತೆ ನೇರ ಸಂಪರ್ಕವೇ ಇಲ್ಲದಂತೆ ಮಾಡಿದ್ದು ಬಿ.ಎಲ್. ಸಂತೋಷ್. ರಾಜ್ಯದ ಎಲ್ಲ ಚಟುವಟಿಕೆಗಳು, ಬಿಜೆಪಿಯಲ್ಲಿ ಆಗ್ತಿರುವ ಚಟುವಟಿಕೆಗಳನ್ನು ಹೈಕಮಾಂಡ್ಗೆ ಪಿನ್ ಟು ಪಿನ್ ವರದಿ ಮಾಡಿ ತನ್ನದೇ ಆದ ಒಂದು ಚಿತ್ರಕಥೆ ಏನು ಸ್ಕ್ರೀನ್ ಪ್ಲೇನ ಹೈಕಮಾಂಡ್ ಮುಂದೆ ಇಟ್ಟು ತಾನು ಮಾಡ್ತಿರುತ್ತೆ ಸರಿ ಅನ್ನೋದನ್ನು ವಾದಿಸಿದ್ರಂತೆ ಬಿ.ಎಲ್. ಸಂತೋಷ್. ಈ ರೀತಿ ಚರ್ಚೆಗಳು ಕೂಡ ನಡೀತಿದೆ. ಇಲ್ಲಿ ಬಿ.ಎಲ್. ಸಂತೋಷ್ ಇಲ್ಲಿದ್ದರೆ ಬಿಜೆಪಿ ಸೋತರು ಅಂತ ನಾವು ಹೇಳ್ತಾ ಇಲ್ಲ. ಇದೀಗ ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವ ಚರ್ಚೆ, ರಾಜ್ಯ ಬಿಜೆಪಿಯ ಸೋಲಿಗೆ ಕಾರಣ ಹುಡುಕ ಹೊರಟವ್ರಿಗೆ ಸಿಕ್ಕಿರುವಂತಹ ಒಂದು ಉತ್ತರ. ಬಿ.ಎಲ್. ಸಂತೋಷ್ ಸರ್ವಾಧಿಕಾರಿತನದಿಂದ ಬಿಜೆಪಿ ಮಣ್ಣು ಮುಕ್ಕಿದೆ ಅನ್ನೋ ಚರ್ಚೆ ಶುರುವಾಗಿದೆ. ವೀಕ್ಷಕರೇ, RSS ಬಗ್ಗೆ ಎಲ್ಲರಿಗೂ ಗೌರವ ಇದೆ, ಬಿಜೆಪಿ ಪಕ್ಷ ನರೇಂದ್ರ ಮೋದಿ ಬಗ್ಗೆ ಗೌರವ ಇದೆ, ಆದರೆ ನಾವೇ ನಂದೇ ಸರಿ ಅನ್ನುವಂಥ ಒಂದಷ್ಟು ವ್ಯಕ್ತಿಗಳಿಂದ ಬಿಜೆಪಿಯ ಫಲಿತಾಂಶ ಕುಸಿತು ಅನ್ನೋ ಚರ್ಚೆಗಳು ಶುರುವಾಗಿದೆ. ಆರೋಪಗಳು ಬಿ.ಎಲ್. ಸಂತೋಷ್ ವಿರುದ್ಧ ಕೇಳಿಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. KarnatakaTV ಕನ್ನಡಿಗರ ಧ್ವನಿ.